ರಾಮ ಮಂದಿರ ಉದ್ಘಾಟನೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ರಾಜಕೀಯವಾಗಿ ಉದ್ಘಾಟನಾ ಸಭೆಯನ್ನ ಬಳಸಿಕೊಳ್ಳುತ್ತಿದೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ನೇರವಾಗಿ ರಾಜಕೀಯವಾಗಿ ಉದ್ಘಾಟನಾ ಸಭೆಯನ್ನ ಬಳಸಿಕೊಳ್ತಾ ಇದೆ. ಮತ್ತೆ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನ ಪ್ರತಿಮೆ ಪ್ರತಿಷ್ಠಾಪನೆಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ. ಬಿಜೆಪಿ ರಾಜಕೀಯವನ್ನಷ್ಟೇ ನಾವು ವಿರೋಧ ಮಾಡ್ತೇವೆ. ನಾನು ಅಯೋಧ್ಯೆಗೆ ಹೋಗ್ತೇನೆ, ಹೋಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಜನವರಿ 22 ನಂತರ ಅಯೋಧ್ಯೆಗೆ ಹೋಗೋ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರು ಹೇಳಿದ್ರು ಹೋಗಲ್ಲ ಅಂತ? ನಾನು ಹೋಗಲ್ಲ ಅಂತ ಯಾರು ಹೇಳಿದವರು? ಎಲ್ಲಿ ಹೇಳಿದ್ದೆ ನಾನು? ಅಲ್ಲಪ್ಪ, ನೀನ್ ಬಿಜೆಪಿ ಅವ್ರು ಹೇಳ್ದದ್ ನೀ ಹೇಳ್ಕ ಬರಕ್ಕೆ ನೀನೇ ಆಗ್ಬೇಕಾ? ಬಿಜೆಪಿ ಅವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಸಿ ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ರಾಜಕೀಯ ಮಾಡಬಾರ್ದು. 22 ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆಯನ್ನು ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾರಪ್ಪ ಹೇಳಿದ್ದೀನಿ ಎಲ್ಲಾದರೂ? ಹಾಂ, ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನು ಮಾಡಬೇಕು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.